ನಾನು ಕೇಂದ್ರ ಸಚಿವರಾದ ಗಜೇಂದ್ರ ಸಿಂಗ್ ಶಕಾವತ್ ಅವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಇದ್ದರು ಎಲ್ಲ ಸಂಸದರನ್ನು ಕರೆದಿದ್ದರು ಅವತ್ತು ಮಧ್ಯಾಹ್ನ ಅವರು ಮಂತ್ರಿಗಳ ಆಯ್ಕೆಗೋಸ್ಕರ ಡೆಲ್ಲಿನಲ್ಲೇ ಇದ್ದರು ನಮಗೂ ಪಾರ್ಲಿಮೆಂಟ್ ಇತ್ತು ಪಾರ್ಲಿಮೆಂಟ್ಗೋಸ್ಕರ ಅಲ್ಲೇ ಇದ್ದೆ ನಾನು ನಮ್ಮನ್ನು ಮಧ್ಯಾಹ್ನ ಕರೆದಾಗ ನಾನೇ ಮಾತಾಡಿದೆ ಪ್ರತಿಯೊಬ್ಬ ಅಲ್ಲೊಬ್ಬ ಎಂ ಪಿನ ಮಾತಾಡಿ ಅಂತೇಳಿದರು ನಾನು ಹೇಳಿದೆ ಅಭಿನಂದಿಸಿ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಬಂದಿದ್ದೀರಿ ತಮ್ಮನ್ನು ಅಭಿನಂದಿಸ್ತೀನಿ ಅಂತೇಳಿ ಜೊತೆಗೆ ವಿಷಯ ಇದನ್ನೇ ತಗೊಂಡೆ ನಾನು ಭಾಳ ಮುಖ್ಯವಾಗಿ ಬಯಲುಸೀಮೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ರಾಮನಗರ ನಾವು ಬಯಲುಸೀಮೆಯಲ್ಲಿ ಭಾಳ ತೊಂದರೆಯಲ್ಲಿದ್ದೇವೆ ಅದು ಹಿಂದೆಯೇ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತೇಳಿ ನಮ್ಮ ಎತ್ತಿನಹೊಳೆ ಪ್ರಾಜೆಕ್ಟನ್ನು ಕೊಟ್ಟಂಥದ್ದು ಅದು ಈಗಾಗಲೇ ಅದು ಬೇಕಾದಷ್ಟು ಇಲ್ಲಿವರೆಗೂ ಬಂದಿದೆ ಬೈರುಗೊಂಡ್ಲು ಹತ್ರ ನಿಲ್ಲಿಸಿದ್ದಾರೆ ಜಮೀನು ಸ್ವಾಧೀನ ತಗೊಳ್ಬೇಕು 6,000 ಎಕರೆ ಅಂತ ಹೇಳಿದರೆ ಅಲ್ಲಿ ಇವರು ಏನು ಹೇಳಿದ್ದಾರೆ ಜಿ ಪರಮೇಶ್ವರ ಅವರು ನಮಗೂ 32 ಲಕ್ಷ ಕೊಡಬೇಕು ಪರಿಹಾರ ಅಂತೇಳಿ ಅಕ್ವಿಸಿಷನ್ ಸ್ವಾಧೀನ ತಗೊಂಡಾಗ ನೀವು 32 ಲಕ್ಷ ದೊಡ್ಡಬಳ್ಳಾಪುರಕ್ಕೆ ಕೊಡೋಕ್ಕೆ ಸಿದ್ಧ ಇದ್ದೀರಿ ಇದಕ್ಕೂ ನಮಗೂ ಕೊಟ್ಟರೆ ಮಾತ್ರ ಬಿಡ್ತೀರಿ ಇಲ್ಲದ್ರೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಈ ಮಧ್ಯೆ ನಾನು ಮಾತಾಡಿದಾಗ ನಾನು ಹೇಳಿದೆ ರಾಷ್ಟ್ರೀಯ ನೀರಾವರಿ ಯೋಜನೆ ಅಂತ ತಗೊಳ್ಳಿ ಅಂತೇಳಿ ಅಂದರೆ ಅದೇ ಸಮಯಕ್ಕೆ ಸಿ ಎಮ್ಮು ನನ್ನ ಜೊತೆನಲ್ಲಿದ್ದರು ಇಬ್ಬರು ಜೊತೆನಲ್ಲೇ ಮಾತಾಡ್ತಿದ್ರಿ ಶಕಾವತ್ ಹತ್ರ ಸಿ ಎಮ್ ಇದ್ಕೊಂಡು ಭದ್ರಾ ಮೇಲ್ದಂಡೆ ಯೋಜನೆ ಅದು ರಾಷ್ಟ್ರೀಯ ಯೋಜನೆ ಅಂತ ತಗೋಬೇಕು ನೀರಾವರಿ ಯೋಜನೆ ಅಂತ ಆವಾಗ ನಾನು ಹೇಳಿದೆ ಎತ್ತಿನ ಒಳೆನೂ ತಗೋಬೇಕು ಇಟ್ ಈಸ್ ದಿ ಓನ್ಲಿ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಇನ್ ಇಂಡಿಯಾ ಅಂತ ಹೇಳಿದೆ ಇದು ಒಂದೇ ಒಂದು ಡ್ರಿಂಕಿಂಗ್ ವಾಟರ್ ಕುಡಿಯುವ ನೀರಿನ ಯೋಜನೆ ಇಡೀ ರಾಷ್ಟ್ರದಲ್ಲಿ ಅಂತೇಳಿ ತಗೋಬೇಕು ಅಂದರೆ ಐ ವಿಲ್ ಡೂ ಇಟ್ ಡೋಂಟ್ ವರಿ ಗೌಡ ಅಂತಂದರು ನಾನು ಡೆಫಿನೆಟ್ ಆಗಿ ಮಾಡ್ತೀನಿ ಬಿಡೋದಿಲ್ಲ ಅಂತ ಹೇಳಿದರು ಮುಖ್ಯಮಂತ್ರಿಗಳು ಹೇಳಿದರು ಇದನ್ನು ನಾನು ಮಾಡೇ ಮಾಡಿಸ್ತೀನಿ ಮೇಕೆದಾಟು ತಗೊಳ್ತೀರಿ ಭದ್ರ ಮೇಲ್ದಂಡೆದು ತಗೋಬೇಕು ಮಹದಾಯಿದು ತಗೋಬೇಕು ಎತ್ತಿನೋಳೆನೂ ತಗೋಬೇಕು ಇವೆಲ್ಲ ತಗೊಳ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಭಾಳ ಅನುಭವ ಇದೆ ಇದರಲ್ಲಿ ಎತ್ತು ಮೇಜರ್ ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು ಅವರು ಬೃಹತ್ ನೀರಾವರಿ ಸಚಿವರಾಗಿದ್ದರು ಹಿಂದೆ ಅವ್ರಿಗಳು ಭಾಳ ಅನುಭವ ಇದೆ ನೀರಾವರಿ ವಿಷಯದಲ್ಲಿ ಅದಕ್ಕೋಸ್ಕರ ಅವರು ಭಾಳ ಪ್ರಯತ್ನ ಮಾಡಿದ್ರು ಈಗಾಗಲೇ ಅವರು ತಮಿಳ್ನಾಡು ಮಾಮೂಲಿ ಖ್ಯಾತೆ ತೆಗೆಯೋದು ಬೈರುಗೊಂಡ್ಲು ಇದು ಬಿಳಿಗೊಂಡ್ಲು ಹತ್ರ ಅದು ಈ ವಿಷಯದಲ್ಲಿ ಮೇಕೆದಾಟು ವಿಷಯದಲ್ಲಿ ನಮ್ಮ ನೀರು ನಾವು ತಗೊಳ್ಳೋಕ್ಕೆ ಇಷ್ಟೆಲ್ಲ ಇವತ್ತು ತೊಂದರೆ ಮಾಡ್ತಾ ಇದ್ದಾರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಿ ಅದು ಇದು ಅಂತ ಹೇಳ್ತಾ ಇದ್ದಾರೆ ಎಷ್ಟು ಮಾತ್ರ ಹೋಗಿ ಏನಾಗ್ತದೆ ಅನ್ನೋದು ನನಗೆ ಮಾಹಿತಿ ಇಲ್ಲ ಅದಕ್ಕೆ ಸರ್ಕಾರ ಸ್ಪಂದಿಸ್ತಾರೆ ಮುಖ್ಯಮಂತ್ರಿಗಳು ಇದೇ ವಿಷಯದಲ್ಲಿ ಮೊನ್ನೆ ಹೋಗಿ ಬಂದಿದ್ದಾರೆ ಲಾಯರ್ಗಳ ಹತ್ರ ಮಾತಾಡಿ ಕೇಂದ್ರದ ಲಾಯರ್ಗಳ ಹತ್ರ ನಮ್ಮ ಲಾಯರ್ಗಳಿಟ್ಟಿದ್ದಾರೆ ಅವ್ರ ಹತ್ರ ಮಾತನಾಡಿ ಏನು ಎನ್ ಜಿ ಟಿ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲಲ್ಲಿ ನಮ್ಮ ಪರ ಆಗಿದೆ ಮೇಕೆದಾಟು ನಮ್ಮ ಪರ ಆದರೆ ನಾನು ಅಂದ್ಕೊಂಡಿರೋದು ಅಲ್ಲಿ ಒಂದಷ್ಟು ಟಿ ಎಮ್ ಸಿ ನೀರು ತಗೊಂಡ್ರೆ ನಮಗೆಲ್ಲ ಸ್ವಲ್ಪ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ನಮ್ಗೆ ಅನುಕೂಲ ಆಗುತ್ತೆ ಒಂದು 40-42 ಟಿ ಎಮ್ ಸಿ ವಾಟರ್ ಸಿಕ್ಕಿದರೆ ಅದು ವಿದ್ಯುಚ್ಛಕ್ತಿ ಉತ್ಪಾದನೆಗೂ ಆಗ್ತದೆ ನಮಗೆ ಕುಡಿಯೋ ನೀರು ಆಗ್ತದೆ ಬೆಂಗಳೂರು ನಗರಕ್ಕೆ ಮತ್ತು ಬೆಂಗಳೂರು ಭಾಗ ಆಜುಬಾಜು ಇರೋ ತಾಲೂಕುಗಳಿಗೆ ಅಂತ ನಂದು ತಾವು ಕೇಳಿದ್ದಕ್ಕೆ ಇದನ್ನು ಭಾರಿ ಚರ್ಚೆ ಮಾಡಿದ್ದೀರಿ ಇದನ್ನು ಬೈ 2023 ಆಗೇಬೇಕು ಅನ್ನೋ ಆಸೆ ಮೇಲೆ ಇದ್ದೀರಿ ಇನ್ನೂ ಕೆಲವರು ನಮ್ಮನ್ನು ಒತ್ತಾಯ ಮಾಡ್ತಾರೆ ಇನ್ನೂ ಮೊದಲೇ ಮಾಡಿ ಏನು ಕಷ್ಟ ನಿಮಗೆ ಅಂತ ಇದು ಪ್ರಶ್ನೆ ರೀ ಥ್ಯಾಂಕ್ ಯು ಸರ್